ಸದ್ಯ ಇಡೀ ರಾಷ್ಟ್ರದಲ್ಲಿ ಕುತೂಹಲವನ್ನು ಮೂಡಿಸಿರುವಂಥ ಒಂದು ನ್ಯೂಸ್ ಏನಪ್ಪ ಅಂದರೆ ಎಐಸಿಸಿಯ ಅಧ್ಯಕ್ಷರು ಯಾರಾಗ್ತಾರೆ, ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗ್ತಾರೆ. ಸದ್ಯ ಸೋನಿಯಾ ಗಾಂಧಿ ಅವರು ಹಂಗಾಮಿ ಅಧ್ಯಕ್ಷೆಯಾಗಿ ಕಳೆದ 3 ವರ್ಷಗಳಿಂದ ಇದ್ದಾರೆ, ಬಟ್ ಆಕ್ಟಿವ್ ಆಗಿಲ್ಲ. ಹೀಗಾಗಿಯೇ 17 ತಾರೀಕು ಎಐಸಿಸಿ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. 19 ತಾರೀಕು ಎಐಸಿಸಿ ಅಧ್ಯಕ್ಷರು ಯಾರು ಅನ್ನೋದು ಬಹಿರಂಗವಾಗಿ ಗೊತ್ತಾಗುತ್ತೆ. 19 ಅಕ್ಟೋಬರ್ಗೆ ಎಲ್ಲ ಸಸ್ಪೆನ್ಸ್ಗೆ ಫುಲ್ ಸ್ಟಾಪ್ ಬೀಳುತ್ತೆ. ಆದರೆ ಒಂದು ಮೆಗಾ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ 17 ತಾರೀಕು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಹುಶಃ ಚುನಾವಣೆಯೇ ಆಗಲ್ಲ, ಚುನಾವಣೆಯ ಆಗ್ದೇ ಅವಿರೋಧವಾಗಿ ಆಯ್ಕೆ ಆಗಬಹುದು ಅನ್ನೋ ಒಂದು ಸೂಚನೆ ಸಿಗ್ತಾ ಇದೆ. ಹೀಗಾಗಿ ಇದರಿಂದ ಕೆಲವೊಂದಿಷ್ಟು ನಿಷ್ಠಾವಂತ ಕಾಂಗ್ರೆಸ್ಸಿಗರು ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಅವರನ್ನೇ ಎಐಸಿಸಿಯ ಅಧ್ಯಕ್ಷರನ್ನಾಗಿ ಮಾಡುವಂಥ ಪ್ಲಾನ್ ಕೇಂದ್ರ ಕಾಂಗ್ರೆಸ್ ನಾಯಕರಿಗೆ ಇದೆ. ಅಂದರೆ ರಾಹುಲ್ ಗಾಂಧಿ ವಿರೋಧಿ ಬಣದವರು ಈಗ ಈ ಒಂದು ಹೊಸ ಖ್ಯಾತೆಯನ್ನು ಅಸಮಾಧಾನವನ್ನು ತೆಗೆದಿದ್ದಾರೆ. ಇಡೀ ದೇಶಾದ್ಯಂತ 9,300 PCC ಸದಸ್ಯರು ಇದ್ದಾರೆ. ಅಂದರೆ 9,300 ಮತಗಳು ಹಾಕಬಹುದು ಎಐಸಿಸಿ ಅಧ್ಯಕ್ಷರ ವಿಚಾರದಲ್ಲಿ. 9,300 ಜನ ಓಟನ್ನು ಹಾಕಬಹುದು. ಅದಕ್ಕೀಗಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾರೆಲ್ಲ ವೋಟಿಂಗ್ ಪವರ್ ಇದೆ ಅವರಿಗೆಲ್ಲ QR ಕೋಡನ್ನು ಕಳಿಸಲಾಗಿದೆ. ಇನ್ನು ಏನಪ್ಪ ಅಂದರೆ ಟೋಟಲ್ 23 ಜನ ಒಂದು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಇರುತ್ತೆ. ಆ 23 ಜನದಲ್ಲಿ 11 ಜನ ಎಲೆಕ್ಷನ್ ಆಗುತ್ತೆ, ಇನ್ನು 12 ಜನರನ್ನು ಒಂದು ನಾಮಿನೇಟ್ ಮಾಡ್ತಾರೆ. ಸೊ ಒಂದು ವೇಳೆ ಈ 11 ಜನರಿಗೆ ಅವಿರೋಧ ಆಯ್ಕೆಗೆ ಅವಕಾಶ ಇದ್ದರೆ 11 ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಬಹುದು. 11 ಜನಕ್ಕಿಂತ ಹೆಚ್ಚಾಗಿ ಏನಾದರೂ ನಾಮಿನೇಷನ್ ಹಾಕಿದರೆ, ನಾಮಪತ್ರವನ್ನು 12 ಜನ ಸಲ್ಲಿಸಿದ್ರೆ ಆಗ ಎಲೆಕ್ಷನ್ ಆಗುತ್ತೆ. ಸೊ ಹೀಗಾಗಿ ಈಗ 23 ಜನದಲ್ಲಿ 12 ಜನ ನಾಮನಿರ್ದೇಶನ, ಇನ್ನು 11 ಜನಕ್ಕೆ ಎಲೆಕ್ಷನ್ ಆಗುತ್ತೆ. ಆ 11 ಜನಕ್ಕೆ ಎಲೆಕ್ಷನ್ ಬದಲಾಗಿ ಅವಿರೋಧವಾಗಿ ಆಯ್ಕೆಯಾಗುವಂಥ ಒಂದು ಆಪ್ಷನ್ ಬೆಟರು ಅನ್ನೋ ಒಂದು ಚಿಂತನೆಯನ್ನು ಕೇಂದ್ರ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ನಾನು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಯಾಕಂದರೆ ಕಳೆದ 2-3 ವರ್ಷಗಳಿಂದ ಅವರನ್ನು ಎಐಸಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿ ನೇಮಕವಾಗಿ ಆ ಒಂದು ಸ್ಥಾನವನ್ನು ಹುದ್ದೆಯನ್ನು ಅಲಂಕರಿಸಿ ಅಂದಾಗ ಅವರು ಒಪ್ಕೊಳ್ತಾ ಇಲ್ಲ. ರಾಹುಲ್ ಗಾಂಧಿ ತಾನು ಎಐಸಿಸಿ ಅಧ್ಯಕ್ಷರಾಗೋದಕ್ಕೆ ಒಪ್ಕೊಳ್ತಾ ಇಲ್ಲ, ನನಗೆ ಬೇಡ ಆ ಹುದ್ದೆ ಅಂತ ಹೇಳ್ತಾ ಇದ್ದರು. ಜೊತೆಗೆ ಈಗ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು, ಅಂದರೆ ಗಾಂಧಿ ಪರಿವಾರದಿಂದ ಯಾರೂ ಕೂಡ ಎಐಸಿಸಿ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ಅಲ್ಲಿಗೆ ಬೇರೆಯವ್ರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಹೋಗುತ್ತೆ ಎಲೆಕ್ಷನ್ ನಡೆದರೆ. ಇದು ಕೇಂದ್ರ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ, ಕೆಲವೊಬ್ಬರಿಗೆ, ರಾಹುಲ್ ಗಾಂಧಿಯ ಆಪ್ತರಿಗೆ ಇಷ್ಟ ಇಲ್ಲ. ಯಾಕಂದರೆ ಬೇರೆ ಯಾರೋ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ. ರಾಹುಲ್ ಗಾಂಧಿಯವರೇ ಎಐಸಿಸಿಯ ಅಧ್ಯಕ್ಷರಾದರೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ ಒಂದು ವರ್ಗ, ಒಂದು ಟೀಮ್ ಅದನ್ನು ಬಯಸ್ತಾ ಇದೆ. ಹೀಗಾಗಿ ಅವಿರೋಧವಾಗಿ ಎಐಸಿಸಿ ಅಧ್ಯಕ್ಷರ ಆಯ್ಕೆ ಆಗಬೇಕು, ಎಲೆಕ್ಷನನ್ನು ಅಗತ್ಯ ಇಲ್ಲ. ಸೊ ವೋಟಿಂಗ್ ಬೇಡ ಅನ್ನೋ ಒಂದು ಸೂಚನೆಯನ್ನು PCC ಮೆಂಬರ್ಗಳಿಗೆ ಕೇಂದ್ರ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹೀಗಾಗಿ ಈ ಒಂದು ಸೂಚನೆ, ಈ ಒಂದು ಮಾಹಿತಿ ಕೆಲವೊಂದಿಷ್ಟು ರಾಹುಲ್ ಗಾಂಧಿ ವಿರೋಧಿ ವರ್ಗಕ್ಕೆ ಬೇಸರ, ನಿರಾಸೆಯನ್ನು ಮೂಡಿಸ್ತಾ ಇದೆ. ಈ ಒಂದು ರೀತಿಯ ಲೆಕ್ಕಾಚಾರಕ್ಕೆ, ಈ ರೀತಿಯಾಗಿ ನಮಗೆ ಸೂಚನೆ ಕೊಟ್ಟಿರೋದಕ್ಕೆ ಯಾಕೆ ಎಲೆಕ್ಷನ್ ಅಂತ ಘೋಷಣೆ ಮಾಡ್ತೀರಾ ವಿನಾಕಾರಣವಾಗಿ? 9,300 ಮಂದಿ ಈ ಒಂದು ಎಐಸಿಸಿ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ, ಆದರೆ ಈಗ ಎಲೆಕ್ಷನ್ ನಡೆಯೋದೇ ಡೌಟು. ಅವಿರೋಧವಾಗಿ ರಾಹುಲ್ ಗಾಂಧಿ ಅವರನ್ನೇ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನೋಡೋಣ, 17 ತಾರೀಕುವರೆಗೂ ಇದ್ರ ಬಗ್ಗೆ ಇದೆ, ಇನ್ನಷ್ಟು ಮಾಹಿತಿ ಕಲೆ ಹಾಕ್ತೀವಿ. ಜೊತೆಗೆ ಕರ್ನಾಟಕದ KPCC ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ನು 16 ತಾರೀಕಿದೆ, ಅದು ಕೂಡ ಆಗೋದು ಡೌಟು. KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಯುವಂಥ ಚಾನ್ಸಸ್ಸು 100% ಇದೆ. ಎಸ್, ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ, ರಾಜ್ಯದಲ್ಲಿ DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಮುನ್ನಡೆಯೋದು ಬಹುತೇಕ ಫಿಕ್ಸು. ಎಸ್, ನಿಮ್ಮ ಪ್ರಕಾರ ರಾಷ್ಟ್ರ ಕಾಂಗ್ರೆಸ್ಗೆ, ರಾಷ್ಟ್ರೀಯ ಕಾಂಗ್ರೆಸ್ಗೆ, ಎಐಸಿಸಿಗೆ ರಾಹುಲ್ ಗಾಂಧಿಯವರೇ ಅಧ್ಯಕ್ಷರಾದರೆ ಸೂಕ್ತನಾ, ಅವರೇ ಒಳ್ಳೆ ಸೂಕ್ತ ಅಭ್ಯರ್ಥಿ ಅಂತ ನಿಮ್ಗೆ ಅನಿಸುತ್ತಾ? ಕಮೆಂಟ್ ಮೂಲಕ ತಿಳಿಸಿ ಯಾರಾಗಬೇಕು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.